ಹಿಂದೆ ನಿರ್ಧಾರವಾಗುತ್ತಾ ಹಾಗಾದ್ರೆ ದರ್ಶನ್ ಮನೆ ಊಟದ ಭವಿಷ್ಯ ಅಂತ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಏನಿದೆ ಆಗೋಗಿದೆ, ಆದ್ರೆ ತೀರ್ಪನ್ನ ಇವತ್ತಿಗೆ ಕಾಯ್ದಿರಿಸಲಾಗಿದೆ. ಇವತ್ತಿನ ತೀರ್ಪು ಏನಿರುತ್ತೆ ಹಾಗಾದ್ರೆ, ಮನೆಯೂಟದ ಭಾಗ್ಯದತ್ತ ಈಗ ದಾಸನ ಚಿತ್ತ ನೆಟ್ಟಿದೆ. ಹಾಗಾಗಿ ಮನೆಯೂಟದ ಭಾಗ್ಯ ಸಿಗುತ್ತಾ ಇವತ್ತು? ನ್ಯಾಯಾಧೀಶರು ಏನ್ ಹೇಳ್ತಾರೆ ಹಾಗಾದ್ರೆ? ಇವತ್ತು ಜೈಲು ವಾಸದಲ್ಲಿರುವಂತಹ ದಾಸನ ಊಟಕ್ಕೆ ನಿರ್ಣಾಯಕ ದಿನ. ಆರೋಗ್ಯದ ನೆಪವನ್ನ ಹೇಳಿ, ಅನಾರೋಗ್ಯ ಉಂಟಾಗ್ತಾ ಇದೆ ಅನ್ನುವಂತ ನೆಪವನ್ನ ಹೇಳಿ ಮನೆಯೂಟ ಬೇಕು ಅಂತ ಹಂಬಲಿಸ್ತಾ ಇದ್ದಾರೆ ದಾಸ. ಇವತ್ತು ಕೋರ್ಟ್ ನಿಂದ ಮನೆಯೂಟದ ಆದೇಶ ಹೊರಬೀಳುತ್ತೆ. ಹಾಗಾದ್ರೆ ಆದೇಶದಲ್ಲಿ ಏನ್ ಬರಬಹುದು ಅನ್ನುವಂತ ಸಾಕಷ್ಟು ಕುತೂಹಲ ಇದ್ದೇ ಇದೆ. ಆರೋಗ್ಯದ ನೆಪವೊಡ್ಡಿ ಮನೆ ಊಟಕ್ಕೆ ಈಗಾಗಲೇ ದರ್ಶನ್ ಮನವಿ ಮಾಡಿಕೊಂಡಿರುವಂತದ್ದು ಕಳೆದ 5 ದಿನಗಳಿಂದ ಕೂಡ ವೈರಲ್ ಫೀವರ್ ನಿಂದ ನಟ ದರ್ಶನ್ ಬಳಲ್ತಾ ಇದ್ದಾರೆ. ಕಳೆದ ಸೋಮವಾರ ವಾದ ಪ್ರತಿವಾದವನ್ನ ಕೋರ್ಟ್ ಈಗಾಗಲೇ ಆಲಿಸಿದೆ. ದರ್ಶನ್ ಪರ ವಕೀಲರು ಊಟ ಯಾಕೆ ಬೇಕು ದರ್ಶನ್ಗೆ ಮನೆಯೂಟ ಅಂತ ವಾದ ಮಂಡನೆ ಮಾಡಿದ್ರೆ, ದರ್ಶನ್ಗೆ ಮನೆಯೂಟ ಕೊಡುವಂತ ಅನಿವಾರ್ಯತೆ ಏನು ಇಲ್ಲ ಅಂತ ಎಸ್ಪಿಪಿ ವಕೀಲರಾಗಿರುವಂತ ಪ್ರಸನ್ನ ಕುಮಾರ್ ಅವರು ಕೂಡ ಪ್ರಬಲವಾಗಿ ವಾದ ಮಂಡನೆ ಮಾಡಿದ್ದಾರೆ. ಈಗಾಗಲೇ ವಾದವನ್ನ ಆಲಿಸಿರುವಂತಹ ಕೋರ್ಟ್ ಆದೇಶವನ್ನ ಮಾತ್ರ ಕಾಯ್ದಿರಿಸಿದೆ. ಇವತ್ತು ಆದೇಶ ಪ್ರಕಟವಾಗುತ್ತೆ. ಹಾಗಾಗಿ ಸಾಕಷ್ಟು ಕುತೂಹಲ ಇದ್ದೇ ಇದೆ. ಕಾನೂನಿನ ಪ್ರಕಾರ ಮನೆಯೂಟವನ್ನ ಕೊಡೋದಕ್ಕೆ ಅವಕಾಶ ಇದೆಯಾ? ಹೊರಗಿನ ಊಟ ಕೊಡೋದಕ್ಕೆ ಅವಕಾಶ ಇದೆಯಾ? ಯಾವ್ಯಾವ ಸಂದರ್ಭದಲ್ಲಿ ಮನೆಯೂಟವನ್ನ ತರಿಸ್ಕೊಡ್ಬಹುದು? ಸ್ಪೆಷಲ್ ಆಗಿ ಅಂದ್ರೆ ಆರೋಪಿಗಳಿಗೆ ಕೊಡ್ತಾ ಇರುವಂತ ಊಟವನ್ನ ಹೊರತುಪಡಿಸಿ ಬೇರೆ ಊಟವನ್ನ ಯಾವ ಸಂದರ್ಭಗಳಲ್ಲಿ ಕೊಡಬಹುದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಸೆಕ್ಷನ್ಗಳನ್ನ ಉಲ್ಲೇಖ ಮಾಡುವ ಮೂಲಕ ಆರೋಪಿ ದರ್ಶನ್ ಪರ ವಕೀಲರು ಮನೆಯೂಟಕ್ಕೋಸ್ಕರ ಬೇಡಿಕೆ ಇಟ್ಟಿದ್ರು ದರ್ಶನ್ ಪರವಾಗಿ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮನೆಯೂಟವನ್ನೇ ಕೊಡಬೇಕು ಅಂತ ಏನಿಲ್ಲ ಅಂತೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ವಾದ ಮಂಡನೆ ಮಾಡಿದ್ರು. ಹೊರಗಿನ ಊಟವನ್ನ ತರಿಸ್ಕೊಡ್ಬಹುದು, ಅದು ಕೂಡ ಅನಾರೋಗ್ಯ ಉಂಟಾದಂತ ಸಂದರ್ಭದಲ್ಲಿ ಮತ್ತೆ ಎಕ್ಸ್ಟ್ರಾ ಡಯೆಟ್ ಇರುವಂತ ಸಂದರ್ಭದಲ್ಲಿ ಕೊಡಬಹುದು ಅಂತ ಒಂದಷ್ಟು ಸೆಕ್ಷನ್ಗಳ ಉಲ್ಲೇಖ ಮಾಡಿದ್ರು. ಹಾಗಾಗಿ ಇವತ್ತು ಏನ್ ತೀರ್ಪು ಬರುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ.